ನಮಸ್ಕಾರ ಸ್ನೇಹಿತರೆ, ನಮ್ಮ ಕಾರ್ಲಾದೇವಿ ಫಾರ್ಮ್ಸ್ಗೆ ಸ್ವಾಗತ, ಸುಸ್ವಾಗತ. ಮತ್ತು ಎಲ್ಲರೂ ಕ್ಷೇಮನ? ನಾವು ಎಲ್ಲರೂ ಇಲ್ಲಿ ಕ್ಷೇಮನೇ. ಮತ್ತು ಮಳೆಗಾಲ ಶುರುವಾಗಿದೆ, ನಮ್ಮದೂ ಬೇಸಿಗೆಗಾಲ ಮುಗಿದು ಮಳೆಗಾಲ ಶುರುವಾಗಿದೆ. ನೀವು ನೋಡ್ಬೋದು ನನ್ನ ಬ್ಯಾಕ್ಗ್ರೌಂಡಲ್ಲಿ, ನಮ್ಮ ತೋಟದಲ್ಲಿ ಹುಲ್ಲು ಹಸಿರು ಚೆನ್ನಾಗಿ ಬೆಳೀತಾ ಇದೆ. ನಮ್ಮ ಕುರಿಗಳಿಗೆ ಹಸುಗಳಿಗೆ ಎಲ್ಲ ಒಳ್ಳೆ ಮೇವಾಗ್ತಾ ಇದೆ. ಸ್ನೇಹಿತರೆ, ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ, ಈಗ ನಮ್ಮ ರೈತ ಬಾಂಧವ್ಯರಲ್ಲಿ ಯಾರು ತೊಗರಿ ಬೆಳಿಬೇಕಂತಿದ್ದೀರೋ, ಯಾರು ತೊಗರಿ ಬೆಳೀತಾ ಇದ್ದಾರೋ, ಅವರಿಗೆ ಇದು ಸೂಕ್ತವಾದ ಸಮಯ. ಇವಾಗ ನೀವು ತೊಗರಿ ಕಾಳದು ಬಿತ್ತನೆ ಮಾಡೋದ್ರಲ್ಲಿ ಇದು ಸೂಕ್ತವಾದ ಸಮಯ. ಈ ಮೇ ಎಂಡಿಂಗು ಹೇಳಬೇಕಂದ್ರೆ ಮೇ 15ನೇ ತಾರೀಕಿಂದ ಜೂನ್ 15ನೇ ತಾರೀಕುವರೆಗೂ ನಾವು ತೊಗರಿದು ನಾಟಿ ಮಾಡೋಕ್ಕೆ ತುಂಬಾ ಒಳ್ಳೆ ಟೈಮು. ಆಮೇಲಂಗೂ ನಾವು ಹಾಕ್ಬೋದು ಆ ತೊಗರಿ ಬೀಜನ, ಆಮೇಲಂಗೂ ನಾವು ನಾಟಿ ಮಾಡ್ಬೋದು. ಇವಾಗ ನಾವು ರಾಗಿ ಎಲ್ಲ ಇಡ್ತಿರಲ್ಲ ಮಳೆಗಾಲ, ರಾಗಿ ಇಡಬೇಕಾದ್ರೂ. ಆದರೆ ಆ ಸಮಯದಲ್ಲಿ ಏನಾಗುತ್ತೆ, ನಮ್ಮ ತೊಗರಿ ಗಿಡ ಕಾಯೇನೂ ಬರುತ್ತೆ, ಆದರೆ ಗಿಡ ಜಾಸ್ತಿ ಬೆಳೆಯೋದಿಲ್ಲ. ಸೊ 3 ಕೆಜಿ ಬರೋ ಜಾಗದಲ್ಲಿ 1 ಕೆಜಿ ಕಾಯಿ ಬರುತ್ತೆ, ಆ ರೀತಿ ಆಗುತ್ತೆ. ಸೊ ಅದು 6 ತಿಂಗಳ ಬೆಳೆ ಆ್ಯಕ್ಚುಲಿ ತೊಗರಿ ಹೇಳಬೇಕಂದ್ರೆ, ಅದು 6 ತಿಂಗಳ ಬೆಳೆ. ಸೊ ಹಾಗಾಗಿ ಮೇ ಇವಾಗ ನಾವಿಟ್ಟರೆ ಆಲ್ಮೋಸ್ಟ್ ಡಿಸೆಂಬರ್ ಅಷ್ಟರಲ್ಲಿ ನಮಗೆ, ಇವಾಗ ಆಲ್ಮೋಸ್ಟ್ ಮೇ ಎಂಡಿಂಗು, ನಾನು ಈ ವಿಡಿಯೋ ಮಾಡ್ತಾ ಇರೋದು ಇವಾಗ ಇದು ಮೇ ಎಂಡಿಂಗು. ಸೊ ಆಲ್ಮೋಸ್ಟು ಡಿಸೆಂಬರ್ ಅಷ್ಟರಲ್ಲಿ ತೊಗರಿ ಕಾಳು ಮುಗಿಯೋ, ತೊಗರಿಕಾಯಿ ಕುಯ್ಯೋ ಅಂದರೆ ಕಟಾವಾಗಿ ಬರುತ್ತೆ ತೊಗರಿ ಕಾಳಾಗೋಕ್ಕೆ. ಸೊ ಇದು 6 ತಿಂಗಳ ಬೆಳೆ. ಹಾಗಾಗಿ ನಾವು ಇವಾಗಿಡೋದು ತುಂಬ ಸೂಕ್ತವಾದ ಸಮಯ. ನಾವು ಯಾವ ಥರ ತೊಗರಿ ಇಡ್ತಾ ಇದ್ದೀರಿ, ಯಾವ ಥರ ಎಷ್ಟೆಷ್ಟು ದೂರದಲ್ಲಿ ಬೀಜನ ಬಿತ್ತನೆ ಮಾಡಬೇಕು ಅನ್ನೋದನ್ನು ಬನ್ನಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಮೊದಲಿಗೆ ನಾವು ನೆಲ ಉಳುಮೆ ಮಾಡ್ಕೊಂಡಿದ್ದೀರಿ ಅಂದರೆ, ನಾನು ಬೇಸಿಕ್ಕಿಂದ ಹೇಳ್ತಾ ಇದ್ದೀನಿ, ನಮ್ಮೆಲ್ಲ ರೈತ ಬಾಂಧವ್ಯರಿಗೂ ಇದು ಹೇಗೆ ಅಂತ ಗೊತ್ತಿದೆ. ನನ್ನ ತುಂಬ ಸ್ನೇಹಿತರಿಗೆ ಇದು ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಉಳುಮೆ 2 ಸಾಲ ಹಾಕ್ಸಿದ್ದೀರಿ. 2 ಸಾಲ ಅಂದರೆ ನೋಡಿ, ಒಂದು ಇದು 5 ನೇಗಿಲು ಅಂತ ಬರುತ್ತೆ. 5 ನೇಗಿಲಲ್ಲಿ ಹಾರಿಜಾಂಟಲ್ ಆಗಿ ಒಂದು ಸೋಲು, ಆಮೇಲೆ ನನಗೆ ವರ್ಟಿಕಲ್ ಆಗಿ ಅಂದರೆ ಉದ್ದ ಉದ್ದ ಒಂದು ಸೋಲು, ಅಡ್ಡಡ್ಡ ಒಂದು ಸೋಲು, ಆ ಥರ ಹಾಕ್ಸಿದ್ದೀರಿ. 2 ಸೋಲು ಹಾಕ್ಸಿದ್ದೀರಿ. ಇವಾಗ ಇದ್ರ ಮೇಲೆ ನಾವು ರೋಟಿವೇಟ್ರ್ ಓಡಿಸ್ತೀರಿ. ರೋಟಿವೇಟ್ರ್ ಓಡಿಸಿದ್ರೆ ನೆಲ ಒಂದೇ ಲೆವೆಲ್ ಆಗುತ್ತೆ. ಆಮೇಲೆ ನಂಗೆ ಏನು ಮಾಡ್ತೀರಿ, ಸಾಲ್ ಮಾಡ್ತೀರಿ. ಸಾಲ್ ಅಂದರೆ ನಾವು ಇಲ್ಲಿ ನಮ್ಮ ನೇಗಿಲು ಕಟ್ತೀರಿ, ಎತ್ತಿಗೆ ಸಾಲ್ ನೇಗಿಲು ಕಟ್ಬಿಟ್ಟು ಅದರಲ್ಲಿ ಎತ್ತಲ್ಲಿ ಸಾಲ್ ಮಾಡಿಸ್ಕೊಳ್ತೀರಿ. ಸಾಲ್ ಯಾವ ಥರ ಇರಬೇಕಂದ್ರೆ, ನಾನು ಭವಿಷ್ಯ ನಾನು ಆ ಸಾಲ್ ಮಾಡಿ ಇಲ್ಲಿ ಬಿತ್ತನೆ ಮಾಡೋ ಸಮಯದಲ್ಲಿ ನಾನು ಇಲ್ಲಿ ಇರೋದಿಲ್ಲ. ನಾನು ಪ್ರಾಬ್ಲಿ ನಾನು ಸ್ವಲ್ಪ ಹೊರಗಡೆ ಹೋಗುವಂಥ ಟೈಮ್ ಬಂದಿದೆ. ಆದರೆ ನಾನು ಬಂದಾದ್ಮೇಲೆ ನಾನು ಈ ವಿಡಿಯೋ ಮಾಡಿ ಹಾಕುವಷ್ಟರಲ್ಲಿ ನನ್ನ ಸ್ನೇಹಿತರಿಗೆ ಸೇರೋದು ತುಂಬ ತಡವಾಗುತ್ತೆ. ಅಂದರೆ ಅಷ್ಟರಲ್ಲಿ ತೊಗರಿ ಇಡೋ ಸಮಯನೇ ಹೊಂಟೋಗಿರುತ್ತೆ. ಸೊ ಹಾಗಾಗಿ ನಾನು ಈಗಲೇ ಮಾಡ್ತಾಯಿದ್ದೀನಿ. ನಾವು ಸಾಲ್ ಯಾವ ಥರ ಮಾಡಬೇಕಂದ್ರೆ ನೋಡಿ, ಈ ಥರ ನೆಲ ಉಳುಮೆ ಮಾಡಿ ನೆಲ ಅದ ಮಾಡಿ ಎಲ್ಲ ಚೆನ್ನಾಗಿ ಕಳೆಗಳೆಲ್ಲ ತೆಗೆದು ನೀಟಾಗಿ ಅದ ಮಾಡಿಕೊಂಡ್ಮೇಲೆ ಸಾಲ್ ಬಂದುಬಿಟ್ಟು, ಸಾಲ್ ಅಂದರೆ ಹಿಂಗೆ ಉದ್ದಕ್ಕೆ ಇಡ್ತಿರಲ್ಲ, ಹಿಂಗೆ ಸ್ಟ್ರೈಟ್ ಲೈನ್ ಇಡ್ತಿರಲ್ಲ, ಅದು ಸಾಲು. ಸೊ ಆ ಸಾಲ್ ಬಂದುಬಿಟ್ಟು 8 ಅಡಿಗೆ ಒಂದು ಸಾಲ್ ಇಡ್ತಾ ಇದ್ದೀರಿ ನಾವು. ಆ್ಯಕ್ಚುಲಿ 6 ಅಡಿಗೆ ಇಟ್ಟರೆ ಸಾಕು, ತೊಗರಿಕಾಯಿ ಬೆಳೆಸೋದಕ್ಕೆ 6 ಅಡಿ ಇಟ್ಟರೆ ಸಾಕು. ನಾನೇನಕ್ಕೆ 8 ಅಡಿ ಇಡ್ತಾ ಇದ್ದೀನಿ ಅಂದರೆ, ನಾವು ಮಧ್ಯದಲ್ಲಿ ಓಡಾಡೋದಕ್ಕೆ ಸ್ವಲ್ಪ ಸ್ಪೇಸ್ ಇರಲಿ, ನಾವು ಮದ್ದು ಹೊಡಿಬೇಕಾದ್ರೆ ಎಲ್ಲ ಸ್ವಲ್ಪ ನಮಗೆ ಕೈ ಕಾಲು ಓಡಾಡಿಸೋದಕ್ಕೆ ಸ್ವಲ್ಪ ಏನು ಜಾಗ ಇರಲಿ ಅಂತ ಹೇಳ್ಬಿಟ್ಟು ನಾನು 8 ಅಡಿ ಇಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ 6 ಅಡಿ ಇಟ್ಟರು ಸಾಕು, ಅದು ತುಂಬಾ ಒಳ್ಳೆ ಇದು. ಸೊ ಆ 8 ಅಡಿಗೆ ಇಡಿಸ್ತಾ ಇದ್ದೀನಿ. ಆಮೇಲೆ ಹಂಗೆ ಬೀಜದಿಂದ ಬೀಜಕ್ಕೆ, ಇವಾಗ ಒಂದು ಬೀಜ ಇಡ್ತಾ ಇದ್ದೀರಲ್ಲ, ಇವಾಗ ಈ ಥರ ಸಾಲ್ ಮಾಡ್ಕೊತೀರ ನೆಟ್ಟಿಗೆ. ಸೊ 8 ಅಡಿಗೆ ಇದೊಂದು ಸಾಲು, ತಿರ್ಗಾ 8 ಅಡಿಗೆ ಹಿಂಗೆ ಬಿಟ್ಟು ತಿರ್ಗಾ ಇದೊಂದು 8 ಅಡಿಗೆ ಸಾಲು. ಆಮೇಲೆ ಹಂಗೆ ಬೀಜ ಇಡ್ತಿರಲ್ಲ, ಆ ಬೀಜ ಬಂದುಬಿಟ್ಟು ಒಂದು ಬೀಜ ಇಂದ ಇನ್ನೊಂದು ಬಿತ್ತನೆ ಕಾಳಿಗೆ 3 ಅಡಿ ಡಿಸ್ಟೆನ್ಸ್ ಇರಬೇಕು. ಯಾಕಂದರೆ ಅದು ಗಿಡ ನಾವು ಅದು ನೆಟ್ಟಾಗ ಅದು ಅಂದರೆ ಗಿಡ ಚಿಕ್ಕದಾಗಿ ಬಂದಾಗ ನಮಗೆ ಅನಿಸ್ಬೋದು ಏನಿದು ತುಂಬ ನಾವು ದೂರ ದೂರ ಇಟ್ಬಿಟ್ಟಿದ್ದೀರಿ, ಮಧ್ಯದಲ್ಲಿ ಇನ್ನೂ ಹತ್ತಿರ ಇಡಬೇಕಾಗಿತ್ತು ಅಂತ. ಅದೇನಾಗುತ್ತಂದರೆ ತೊಗರಿ ಗಿಡ ತುಂಬ ಜಾಸ್ತಿ ಬೆಳೆಯುತ್ತೆ, ಅಂದರೆ ಅದು ರೆಕ್ಕೆಗಳೆಲ್ಲ ತುಂಬ ಅದರದ್ದು ಬ್ರಾಂಚಸ್ ಎಲ್ಲ ತುಂಬ ಜಾಸ್ತಿ ಬೆಳೆಯುತ್ತೆ. ಸೊ ಹಾಗಾಗಿ 3 ಅಡಿಗೆ ಒಂದೊಂದು ಬೀಜನ ಬಿತ್ತನೆ ಮಾಡಬೇಕು. ಆಮೇಲೆ ಹಂಗೆ ಬಿತ್ತನೆ ಮಾಡಿದ್ಮೇಲೆ ಹಂಗೆ ಆಮೇಲೆ ಹಂಗೆ ನೀವು ಸ್ವಲ್ಪ ಗಿಡ ಸ್ವಲ್ಪ ದೊಡ್ಡದಾದ್ಮೇಲೆ ಹಂಗೆ ಅದಕ್ಕೆ ಏನೇನು ಪೌಷ್ಟಿಕಾಂಶಗಳು ಕೊಡ್ಬೋದಿದೆಯೋ ಅದು ನಾನು ವಿಡಿಯೋ ಮಾಡ್ತೀನಿ. ಆದರೆ ಇದು ನಾನು ಸದ್ಯಕ್ಕೆ ಬಿತ್ತನೆ ಮಾಡೋ ಸೀಸನ್ನು, ಹಾಗಾಗಿ ಬಿತ್ತನೆ ಯಾವ ಥರ ಮಾಡಬೇಕು ಮತ್ತು ಇವಾಗ ಈ ಟೈಮು ತೊಗರಿಕಾಯಿ ಬಿತ್ತನೆ ಮಾಡೋದು ಅಂತ ನಿಮಗೆ ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಮತ್ತು ಸ್ನೇಹಿತರೆ, ನಾವು ಬಿತ್ತನೆ ಮಾಡಿದ ನಂತರ
ಅದು ಗಿಡ ಬೆಳೆಯುತ್ತಲ್ಲ ಅಂದರೆ ಸಸಿ ಅಂದರೆ ನಾನು ತೋರಿಸ್ತೀನಿ ಆ ಸ್ಟೇಜಲ್ಲಿ, ಅದು ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಆ ಸ್ಟೇಜಲ್ಲಿ ಬಂದಬೇಕಾದ್ರೆ ನಾವು ಸುಳಿ ಕತ್ತರಿಸ್ಬೇಕು. ಅಂದರೆ ಸುಳಿ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಶೂಟ್ಸ್ ಇನ್ನೂ ಜಾಸ್ತಿ ಬೆಳೆಯುತ್ತೆ, ಇನ್ನೂ ಚಿಗುರು ಹೊಡೆಯುತ್ತೆ ಸೈಡಿಂದ. ಇವಾಗ ಎರಡು ರೊಂಬೆ ಬರೋ ಕಡೆ ನಾಲ್ಕು ಆರು ರೊಂಬೆಗಳು ಬರುತ್ತೆ, ಆವಾಗ ನಮಗೆ ಇಳುವರಿನೂ ಜಾಸ್ತಿ ಆಗುತ್ತೆ. ಸೊ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದು ಯಾವ ಸ್ಟೇಜು, ಯಾವ ಥರ ಸುಳಿ ಕಟ್ ಮಾಡಬೇಕು ಅಂದರೆ ನಾರ್ಮಲಾಗಿ ಸೀಸರ್ ಏನಾದರೂ ಕೈಯಲ್ಲಿ ಬೆರಳಲ್ಲಿ ಉಗುರಲ್ಲಿ ಗಿಲ್ಲಬೇಡ್ರಿ, ಉಗುರಲ್ಲಿ ಗಿದ್ದರೆ ಆ ಗಿಲ್ಲಿದ್ರೆ ನಂಜಾಗುತ್ತೆ ಅಂತಾರೆ ಗಿಡನ, ಸಸಿಗಳನ್ನ, ತೊಗರಿ ಗಿಡನ. ಸೊ ಹಾಗಾಗಿ ಯಾವ್ದಾರ ಸೀಸರು ಆ ಥರ ಕತ್ತರಿ ಎತ್ಕೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ಥರ ಅದು ಸುಳಿ ಹೊಡಿಬೇಕು ಅಂಥೇಳಿ. ಮತ್ತು ನಾನು ಹೇಳಿದ ಅರ್ಥ ಆಯ್ತಲ್ಲ, ಸಾಲು ಅಂದರೆ ಈ ಥರ ಅಂದರೆ ಉದ್ದಕ್ಕೆ ಮಾಡ್ತಿರಲ್ಲ ಅದು ಸಾಲು, ಅದು ಸಾಲು ಮಾಡೋದು ಬಂದ್ಬಿಟ್ಟು ಒಂದು ಸಾಲಿಂದ ಇನ್ನೊಂದು ಸಾಲಿಗೆ 8 ಅಡಿ ಗ್ಯಾಪ್ ಇರಬೇಕು. ಈ ಡಿಸ್ಟೆನ್ಸ್ ಇದೆಲ್ಲ ಹಿಂಗೆ ಸಾಲು ಮಾಡ್ತಿರಲ್ಲ ಅದು 8 ಅಡಿ ಗ್ಯಾಪ್ ಇರಬೇಕು. ಮತ್ತು ಆ ಸಾಲಲ್ಲಿ ನಾವು ಬೀಜಗಳು ನೆಡ್ತೀರಿ. ಆ ಬೀಜ ನೆಡಬೇಕಾದ್ರೆ ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ, ಇನ್ನೊಂದು ಒಂದು ಬಿತ್ತನೆ ಕಾಳಿಂದ ಇನ್ನೊಂದು ಬಿತ್ತನೆ ಕಾಳಿಗೆ 3 ಅಡಿ ಡಿಸ್ಟೆನ್ಸ್ ಇರಬೇಕು. ಸೊ ಕಾಳು ಬಂದ್ಬಿಟ್ಟು 2 ಅಡಿ ಇಡಬೇಡಿ, ಸಿಂಗಲ್ ಸಿಂಗಲ್ ಆಗಿ ಒಂದೊಂದೇ ಇಡಿ. ಅಕಸ್ಮಾತ್ ಹಂಗೆ ನೋಡಿ ನಿಮಗೆ ಒಂದು ವಾರ 10 ದಿನ ಆದಮೇಲೆ ಗೊತ್ತಾಗುತ್ತೆ ಅಲ್ಲಿ ಏನಾದರೂ ಬಂದಿಲ್ಲ ಅಂದರೆ ಕಾಳು, ತಿರ್ಗಿ ಅಲ್ಲಿ ಎಲ್ಲಿ ಕಾಳು ಬಂದಿಲ್ಲೋ ಅಲ್ಲಿ ಒಂದೊಂದು ಕಾಳು ಮತ್ತೆ ನೀವು ಇಟ್ಕೊಳ್ಳಿ, ನೀವೇ ಓಡಾಡ್ಕೊಂಡು ಇಟ್ಕೊಳ್ಳಿ. ಮತ್ತು ಈ ತೊಗರಿ ಬೆಳೆ ಇದೆಲ್ಲ ಇದು ತುಂಬ ಈಸಿ ಬೆಳೆ ಸ್ನೇಹಿತರೆ, ಇದಕ್ಕೆ ಜಾಸ್ತಿ ಖರ್ಚು ಬೇಕಾಗಿಲ್ಲ, ಇದಕ್ಕೆ ಜಾಸ್ತಿ ಮೇಂಟೆನೆನ್ಸ್ ಬೇಕಾಗಿಲ್ಲ. ಇದಕ್ಕೆ ಇವಾಗ ನಾವು ಅಪ್ರಾಕ್ಸಿಮೇಟಾಗಿ ಒಂದು 3-4 ಸಾವಿರ ಇವಾಗ ನಾವು 1 ಎಕರೆಗೆ ಇಡ್ತಾ ಇದ್ದೀರಿ, ಒಂದು 4-5 ಸಾವಿರ ಇಟ್ಟರೆ ಎಲ್ಲ ತೊಗರಿದು ಎಲ್ಲ ಕಂಪ್ಲೀಟಾಗಿ ಇಡೋದು ಮುಗಿದೋಗುತ್ತೆ. ಆದರೆ ಈ ರಾಗಿದು ಜೋಳದ್ದು ಆ ಥರ ಅಲ್ಲ, ಅದಕ್ಕೆ ನಾನು ಪ್ರೊಸೆಸ್ ತೋರಿಸ್ತೀನಿ ನಿಮಗೆ. ನಾವು ರಾಗಿದ ಬಿತ್ತನೆ ಮಾಡಿದಾಗ ಅದಕ್ಕೆ ಕೂಲಿಯವ್ರು ಜಾಸ್ತಿ ಎಳಿತಾರೆ, ಅದೆಲ್ಲ ಆಗುತ್ತೆ. ಇದಕ್ಕೇನಿಲ್ಲ, 5 ನೇಗಿಲು ಅಂದರೆ 5 ನೇಗಿಲು 2 ಸಾಲು ಓಡಿಸ್ಬಿಡ್ತೀರಿ, ರೋಟಿವೇಟ್ರ್ ಓಡಿಸ್ತೀರಿ ಎತ್ತಲ್ಲಿ. ಇವಾಗ ನಾವಿಲ್ಲಿ ಇಡಿಸೋದಕ್ಕೆ 8 ಅಡಿ ಇಡೋದ್ರಿಂದ ನಮಗೆ ಇಲ್ಲಿ 13 ಸಾಲು ಬರುತ್ತೆ. ಸೊ ಪ್ರಾಬ್ಲಿ ಒಂದು 2 ಅವರ್ ಕೆಲಸ ಅದು ನೇಗಿಲಲ್ಲಿ 13 ಸಾಲು ಮಾಡಿಸಿ ಒಂದು ಇಬ್ಬರು ಕೂಲಿಯವ್ರು ಇದ್ದರೆ ಸಾಕು, ಬಿತ್ತನೆ ಬೀಜ ತಂದ್ಬಿಟ್ಟು 1 ಕೆಜಿ ಇದ್ದರೆ ಸಾಕು ನಮಗೆ 1 ಎಕರೆವರೆಗೂ ಆಗೋಗುತ್ತೆ. ಒಂದು ಕೆಜಿ 1.5 ಕೆಜಿವರೆಗೂ ಬೇಕಾಗುತ್ತೆ 1 ಎಕರೆಗೆ. ಸೊ 1.5 ಕೆಜಿ ಎಷ್ಟಿದ್ರೆ 1 ಎಕರೆಗೆ ಆಗುತ್ತೆ. ಅದರಲ್ಲಿ ಬಿತ್ತನೆ ಕಾಳನ್ನ ಒಂದು ಇಬ್ಬರು ಕೂಲಿಯವ್ರು ಇದ್ದರೆ ಸಾಕು, 3 ಅಡಿಗೆ 1 ಕಾಳು ಆ ಥರ ಇಡ್ತಾ ಹೋಗಬೇಕು. ಆಮೇಲೆ ನಾವು ಕಾಳು ಇಟ್ಟಿರ್ತೀರಲ್ಲ, ಇದಕ್ಕೆ ನೀರು ಕಟ್ಟೋದು ತುಂಬ ಸುಲಭ. ಇವಾಗ ನೋಡಿ ಈ ಥರ ಲೈನ್ ಮಾಡಿರ್ತೀರಲ್ಲ ಅಂದರೆ ಸಾಲು ಮಾಡಿರ್ತೀರಲ್ಲ, ಆ ಸಾಲು ಬಂದ್ಬಿಟ್ಟು ಎತ್ತಲ್ಲಿ ಮಾಡ್ತೀರಿ. ಎತ್ತಲ್ಲಿ ಏನು ಮಾಡ್ತೀರಿ ಅದಕ್ಕೆ ನಂತರ ಭವಿಷ್ಯದಲ್ಲಿದ್ದರೆ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ಥರ ಮಾಡ್ತೀರಿ ಅಂತ. ನಾನು 99% ಇಲ್ಲಿ ಇರೋದಿಲ್ಲ ಅದು ಮಾಡೋ ಸಮಯದಲ್ಲಿ. ಸೊ ಹಾಗಾಗಿ ಎತ್ತಲ್ಲಿ ನಾವು ಸಾಲು ಮಾಡಿದಾಗ ಆ ಎತ್ತಲ್ಲಿ ಏನು ಮಾಡ್ತೀರಿ, ಸಾಲು ಮಾಡಿದಾಗ ಸ್ವಲ್ಪ ಅಗಲವಾಗಿ ಮಾಡ್ಕೊತೀರಿ, ಕಾಲುವೆ ಥರ ಮಾಡ್ಕೊತೀರಿ. ಸೊ ಆ ಕಾಲುವೆಯಲ್ಲಿ ಮಾತ್ರ ನೀರು ಬಿಟ್ಕೊತೀರಿ. ನೀರು ಬಿಟ್ಕೊಂಡಾಗ ನಾವು ಸಾಲು ಮಾಡೋ ಸೈಡಲ್ಲಿ ಈ ಮೂಲೆಯಲ್ಲಿ ಬಿತ್ತನೆ ಬೀಜ ಇಡ್ತೀರಿ. ಸೊ ಅದರಲ್ಲಿ ನೀರು ಬಿಟ್ಟಾಗ ಏನಾಗುತ್ತೆ, ಅದು ನೀರು ಬಿಟ್ಟಾಗ ಈ ಬೀಜಕ್ಕೆ ಆಗಲಿ ಗಿಡಕ್ಕೆ ಆಗಲಿ ಸಿಗ್ತಾ ಹೋಗುತ್ತೆ. ಸೊ ಈ 13 ಸಾಲು ಮಾಡಿರ್ತೀರಲ್ಲ, ಸೊ ನಾವು ಪೂರ್ತಿ ನೆಲ ನೀರು ಬಿಡೋ ಅವಶ್ಯಕತೆ ಇಲ್ಲ. ಈ 13 ಸಾಲಲ್ಲಿ ಬಿಟ್ಟರೆ ಸಾಕು ನೀರು ಕಟ್ಟೋದಾಗಿದ್ದರೆ. ಡ್ರಿಪ್ ಇದ್ದರೆ ಇನ್ನೂ ತುಂಬ ಈಸಿ, ಡ್ರಿಪ್ ಹಾಕಿಬಿಟ್ಬಿಟ್ರೆ ನಿಮಗೆ ಟೆನ್ಷನೇ ಇಲ್ಲ. ಗಿಡದಿಂದ ಗಿಡಕ್ಕೆ ಅಂದರೆ ಡ್ರಿಪ್ ಕನೆಕ್ಷನ್ ಇಡಬೇಕಾದ್ರೆ ಒಂದು ಡ್ರಿಪ್ ಪಾಯಿಂಟಲ್ಲಿ ಬೀಜ ಇಟ್ಟರೆ ಒಂದು ಇನ್ನೊಂದು ಮಧ್ಯದಲ್ಲಿ ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಡ್ರಿಪ್ ಪಾಯಿಂಟಲ್ಲಿ ಬೀಜ ನೀಡಿ, ಆ ಥರ ಮಾಡಿ. ಮತ್ತು ಸ್ನೇಹಿತರೆ, ನನ್ನ ಈ ವಿಡಿಯೋಯಿಂದ ನಿಮಗೆ ಉಪಯೋಗ ಆಗುತ್ತೆ ಎಂದು ಬಯಸ್ತಾ ಇದ್ದೀನಿ. ನಮ್ಮ ಈ ITBTಯಿಂದ ಹೊಸದಾಗಿ ಯಾರು ವ್ಯವಸಾಯ ಮಾಡೋಕ್ಕೆ ಬಂದಿದ್ದಾರೋ ಆ ಸ್ನೇಹಿತರಿಗೆ ಇದು ಉಪಯೋಗ ಆಗ್ಬೋದು. ನಮ್ಮ ಹಳೆಯ ಸ್ನೇಹಿತರು ಅಂದರೆ ನಮ್ಮ ಹಳೆಯ ರೈತರ ಬಗ್ಗೆ ಇದು ತುಂಬ ಚೆನ್ನಾಗಿ ಗೊತ್ತಿದೆ, ನಾನೇ ಅವ್ರ ಹತ್ರದಿಂದ ಕಲ್ತಿರೋದು. ಸೊ ಇದು ತುಂಬ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ಹೊಸದಾಗಿ ಬರ್ತಾ ಇರೋ ನಮ್ಮ ಸ್ನೇಹಿತರಿಗೆ ಈ ಅಗ್ರಿಕಲ್ಚರಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಹೊಸದಾಗಿ ಯಾರ್ಯಾರು ಬರ್ತಾ ಇದ್ದಾರೋ ಅವ್ರಿಗೆ ಇದು ತುಂಬ ಉಪಯೋಗ ಆಗುತ್ತೆ ಎಂದು ಬಯಸ್ತಾ ಇದ್ದೀನಿ. ಆಮೇಲೆ ಹಂಗೆ ಇದು ತೊಗರಿ ಕಾಳು ಮಾಡೋದು ಇವಾಗ ಒಳ್ಳೆ ಬೆಳೆನೇ ಅಂತ ಹೇಳ್ಬೋದು. ಯಾಕಂದರೆ ಇವಾಗ ತೊಗರಿ ಬೆಳೆದು ರೇಟ್ ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ನಾವು ತೊಗರಿ ಬೆಳೆ ಹೊರಗಡೆಯಿಂದ ಕೊಂಡ್ಕೊಳೋ ಬದಲು ನಾವು ಸ್ವಂತ ಬೆಳೆಸಿ ಆರ್ಗ್ಯಾನಿಕ್ ಆಗಿ ಬೆಳೆಸಿ ತಿನ್ನೋದ್ರಲ್ಲಿ ಅದು ಅಂದ್ರೆ ಮಜಾನೇ ಮಜಾ. ಮತ್ತು ಸ್ನೇಹಿತರೆ, ಹೇಗಿತ್ತು ನಮ್ಮ ಈ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಮ್ಮ ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದ. ಹ್ಯಾವ್ ಅ ಗ್ರೇಟ್ ಡೇ.